ನಮಸ್ಕಾರ ವೀಕ್ಷಕರಿ ಅಪಾಜು ಅಕಾಡೆಮಿಗೆ ಸ್ವಾಗತ ಎನ್ ಡಿ ಎಸ್ ಸೆಕೆಂಡ್ ಎರಡು ಸಾವಿರದ ಇಪ್ಪತ್ತರ ನೋಟಿಫಿಕೇಶನ್ ಆಲ್ರೆಡಿ ಹೊರಗಡೆ ಬಂದಿರುವಂಥದ್ದು ಈ ಒಂದು ನೋಟಿಫಿಕೇಷನ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಅಂತ ಹೇಳ್ತೀವಿ ವಾಟ್ ಈಸ್ ಎನ್ ಡಿ ಎ ಅಂತ ಕೇಳೋದಾದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತೀವಿ ಇದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರೋದು ಪ್ರತಿ ವರ್ಷ ಎರಡು ಬಾರಿ ಪರೀಕ್ಷೆಗಳನ್ನು ನಡೆಸುತ್ತೆ ಸೊ ಅದು ಭಾರತೀಯ ಸೈನ್ಯ ನೌಕಪಡೆ ಮತ್ತು ವಾಯುಸೇನೆಗೆ ರಾಷ್ಟ್ರೀಯ ಅಕಾಡೆಮಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗತ್ತೆ ಅದು ಯು ಪಿ ಸಿಯ ಥ್ರೂ ಎಕ್ಸಾಮ್ ಮಾಡುವ ಮೂಲಕವಾಗಿ ಓಕೆ ಸ್ನೇಹಿತರೆ ಪ್ರತಿ ವರ್ಷ ಎರಡು ಸಲ ಎಕ್ಸಾಮ್ಗಳು ನಡೀತಾ ಇತ್ತು ಡ್ಯೂ ಟು ದ ಕೋವಿಡ್ ನೈನ್ಟೀನ್ ಈ ವರ್ಷ ಕೇವಲ ಒಂದು ಬಾರಿ ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅದರಲ್ಲಿ ಎನ್ ಡಿ ಎ ಟು ಮತ್ತು ಎನ್ ಎ ಎಕ್ಸಾಮ್ಗಳನ್ನು ಕೂಡ ಎನ್ ಡಿ ಎ ಫಸ್ಟ್ ಎನ್ ಡಿ ಎ ಸೆಕೆಂಡ್ ಎನ್ ಎ ಎಕ್ಸಾಮ್ಗಳನ್ನು ಕೂಡ ಅದರಲ್ಲಿ ಅದರ ಮೂಲಕನೇ ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಅದರ ಡೀಟೇಲ್ಸ್ ಏನೇನಿದೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಸೊ ಫಸ್ಟ್ಲಿ ನೋಡೋದಾದರೆ ವಯೋಮಿತಿ ಮದುವೆಯಾಗದ ಪುರುಷರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಕೂಡ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತರ ಒಳಗೆ ಮತ್ತು ಜನವರಿ ಒಂದು ಎರಡು ಸಾವಿರದ ಐದರ ಬಳಿಕ ಜನಿಸಿದ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಂಗಿಲ್ಲ ಇರುವುದಿಲ್ಲ ಓಕೆ ಜನವರಿ ಎರಡು ಎರಡು ಸಾವಿರದ ಎರಡು ಮತ್ತು ಜನವರಿ ಒಂದು ಎರಡು ಸಾವಿರದ ಐದರ ಮಿಡಲ್ ಜನಿಸಿರ್ತಕ್ಕಂಥ ಎಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಯನ್ನು ನೋಡೋದಾದರೆ ವಿಂಗ್ ವೈಸ್ ವಿದ್ಯಾರ್ಥಿ ಇದ್ದು ಡಿಫ್ರೆಂಟ್ ಆಗಿರುತ್ತೆ ಸೊ ಆರ್ಮಿ ವಿಂಗಿಗೆ ಐಕ್ ಅಪ್ಲಿಕೇಶನ್ ಹಾಕಬೇಕಾಯಿತು ಅಂತಂದರೆ ಟೆನ್ ಪ್ಲಸ್ ಟು ಇಕ್ವಿವಲೆಂಟ್ ಡಿಗ್ರಿಯನ್ನು ಕ್ಲಾಸನ್ನು ನೀವು ಪಾಸ್ ಮಾಡಬೇಕು ಮಾಡಿರಬೇಕಾಗತ್ತೆ ಸೊ ನೆವೆಲ್ ವಿಂಗಿಗೆ ನೆವಿ ವಿಂಗಿಗೆ ನೀವು ಅಪ್ಲಿಕೇಶನ ಹಾಕಬೇಕಾಯಿತು ಅಂತಂದರೆ ಟೆನ್ ಪ್ಲಸ್ ಟು ವ್ಯಾಲೆಂಟ್ ಬಟ್ ಇಲ್ಲಿ ಕನ್ಸಿಡರ್ ಆಗೋದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡು ಸಬ್ಜೆಕ್ಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿಕೊಳ್ಳಲಾಗುತ್ತೆ ನೆಕ್ಸ್ಟ್ ಏರ್ ಪೋರ್ಸನ್ನು ತೆಗೆದುಕೊಂಡ್ರೆ ಟೆನ್ ಪ್ಲಸ್ ಟು ವ್ಯಾಲೆಂಟ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗತ್ತೆ ರೈಟ್ ನೆಕ್ಸ್ಟ್ ನಂತರ ಇಲ್ಲಿನ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋದಾದರೆ ಪತ್ರಿಕೆಯ ಮತ್ತು ಅವಧಿ ಮತ್ತು ಅಂಕಗಳನ್ನು ಡಿಟೇಲ್ ಆಗಿ ನೋಡ್ತಾ ಹೋದರೆ ಮ್ಯಾಥಮೆಟಿಕ್ಸ್ ಒಂದು ಪೇಪರ್ ಇರುತ್ತೆ ಸೊ ಮ್ಯಾಥಮೆಟಿಕ್ಸ್ ಪೇಪರ್ ಇದ್ದಿದ್ದು ಎರಡೂವರೆ ಗಂಟೆಗೆ ಒಂದು ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಟೋಟಲ್ ಆಗಿ ಮೂರು ನೂರು ಅಂಕಗಳ ಪ್ರ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ನಂತರ ಸೆಕೆಂಡ್ ಪೇಪರ್ ಇದ್ದು ಜನರಲ್ ಎಬಿಲಿಟಿ ಟೆಸ್ಟ್ ಕನ್ಸಿಸ್ಟಿಂಗ್ ಆಫ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಅವೇರ್ನೆಸ್ ಸೆಕ್ಷನ್ ಸೊ ಇದು ಕೂಡ ಎರಡೂವರೆ ಗಂಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ನಂತರ ಇಂಗ್ಲೀಷ್ ಐವತ್ತು ಮತ್ತು ಜಿ ಕೆ ಒಂದು ನೂರು ಅಂಕದ ಪ್ರಶ್ನೆಗಳಾಗಿರುತ್ತೆ ಟೋಟಲಿ ಎರಡನೇ ಪೇಪರ್ ಇದ್ದಿದ್ದು ಆರುನೂರು ಅಂಕಗಳಿಗಾಗಿರುತ್ತೆ ಒಟ್ಟು ಎನ್ ಡಿ ಎಕ್ಸಾಮ್ ನಡೆಯೋದು ಒಂಬತ್ತು ನೂರು ಅಂಕಗಳ ಪೇಪರಿಗಾಗಿ ರೈಟ್ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೀವು ನೆನಪಿಡಬೇಕಾಗತ್ತೆ ಅದು ಎನ್ ಡಿ ಎ ಟು ಟ್ವೆಂಟಿ ಟ್ವೆಂಟಿ ನೋಟಿಫಿಕೇಶನ್ ಡೇಟ್ ನೋಟಿಫಿಕೇಶನ್ ಆಲ್ರೆಡಿ ಟೆಂತ್ ಜೂನ್ ಎರಡು ಸಾವಿರದ ಇಪ್ಪತ್ತರಂದು ಹೊರಗಡೆ ಬಂದಿರುವಂಥದ್ದು ಸೊ ಎನ್ ಡಿ ಎ ಟು ನೋಟಿ ಟ್ವೆಂಟಿ ಟ್ವೆಂಟಿಯ ಆನ್ಲೈನ್ ಅಪ್ಲಿಕೇಶನ್ ಕೂಡ ಅದೇ ಡೇಟಲ್ಲಿ ಪ್ರಾರಂಭ ಆಗಿರುತ್ತೆ ಎನ್ ಡಿ ಎ ಟು ಟ್ವೆಂಟಿ ಟ್ವೆಂಟಿ ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಇದ್ದು ತರ್ಟಿ ಜೂನ್ ಟ್ವೆಂಟಿ ಟ್ವೆಂಟಿ ಆಗಿರುತ್ತೆ ಎನ್ ಡಿ ಎ ಟು ಟ್ವೆಂಟಿ ಟ್ವೆಂಟಿನ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ನಮಗೆ ಟು ವೀಕ್ಸ್ ಬಿಫೋರ್ ಆಫ್ ದ ಎಕ್ಸಾಮ್ ಇರುತ್ತೆ ಹಾಗಾದರೆ ಎನ್ ಡಿ ಎ ಟು ಟ್ವೆಂಟಿ ಟ್ವೆಂಟಿನ ಎಕ್ಸಾಮ್ ಡೇಟ್ ಸಿಕ್ಸ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಆಗಿರುತ್ತೆ ಎನ್ ಡಿ ಎ ಟು ಟ್ವೆಂಟಿ ಟ್ವೆಂಟಿಯ ಎಕ್ಸಾಮ್ ಡೇಟ್ ಆಮೇಲೆ ರಿಸಲ್ಟ್ ಡಿಕ್ಲೇರೇಷನ್ ಇದ್ದಿದ್ದು ಟು ಬಿ ಅನೌನ್ಸ್ಡ್ ಸೂನ್ ಅಂತ ಸೊ ಆಫ್ಟರ್ ದ ಎಕ್ಸಾಮ್ ಡೇಟ್ ಯಾವಾಗ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಯು ಪಿ ಎಸ್ ಸಿ ಇದ್ದಿದ್ದು ಡಿಕ್ಲೇರ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಈ ಎಕ್ಸಾಮ್ಗಳಿಗೆ ಅಪಿಯರ್ ಆಗಿ ಅಂತ ಹೇಳ್ತಾ ಮತ್ತೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಅಪಾಜಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್